ಅಲ್ಲ, ಒಂದು ವರ್ಷಕ್ಕೆ ಪಡೆದಿದ್ದಾರಂತೆ, ಪ್ರಾಪರ್ಟಿ ಸೀಸ್ ಆಗಿದೆ. ಆಕೆ ಮೊಬೈಲ್ ಅನ್ನ ತಗೊಂಡು ಪ್ರಾಪರ್ಟಿ ಸೀಸ್ ಮಾಡಿದ್ದಾರೆ. ಆಮೇಲೆ ನಾನು ಇನ್ಫ್ಯಾಕ್ಟು ನಾನು ಕಂಪ್ಲೇಂಟ್ ಅನ್ನ ಓದೆ, 2 ಕೋಟಿ ಅದು ಇದು ಅಂತ ಹೇಳಿದ್ದಾರೆ. ಹೇಳಿದ ಮಾತ್ರಕ್ಕೆ ಅದಕ್ಕೆ ಎವಿಡೆನ್ಸ್ಗಳನ್ನ, ಪೂರಕವಾದಂತ ಎವಿಡೆನ್ಸ್ಗಳನ್ನ ರಾಜ್ಕುಮಾರ್ ಅವರು ತಂದ್ಕೊಡ್ಬೇಕಾಗತ್ತೆ. ಎಲ್ಲಿ ಕೊಟ್ರು, ಯಾರಿಗೆ ಕೊಟ್ರು, ಹೇಗೆ ಕೊಟ್ರು, ಅವ್ರಿಗೆ ಹಣ ಎಲ್ಲಿಂದ ಬಂತು, ಅದು ಡಿಮ್ಯಾಂಡ್ ಮಾಡಿದ್ರು ಅಥವಾ ಎಲ್ಲೆಲ್ಲಿ ಮಾಡಿದ್ರು, ಇಸಿ ಸಾಕಷ್ಟು ಎವಿಡೆನ್ಸ್ಗಳು ಬೇಕಾಗತ್ತೆ. ಸುಮ್ಮನೆ 2 ಪೇಜನ್ನ ಟೈಪ್ ಮಾಡಾಕಿ FIR ಮಾಡಿಸೋದು ಒಬ್ಬ MLA ದೊಡ್ಡ ವಿಚಾರ ಅಲ್ಲ. ಈಗ ಕೊಟ್ಟಿರುವಂಥ ಕಂಪ್ಲೇಂಟನ್ನು ಅವರು ಸ್ಟ್ಯಾಂಡ್ ಮಾಡಬೇಕಾಗತ್ತೆ. ಆಮೇಲೆ ಅವ್ರ ಮೇಲೆ ಈಗ ಕೌಂಟ್ರ್ ಆಗುತ್ತೆ. ನಾಳೆ ಸಿ ಟುಮಾರೋ ವಿ ಆರ್ ಆಲ್ಸೋ ಫೈಲಿಂಗ್ ಎ PCR ಅಗೇನ್ಸ್ಟ್ ಹಿಮ್. ಅವ್ರು ಮಾಡಿರುವಂಥ ಇಂಜಸ್ಟಿಸ್ಗೆ ವಿ ಆರ್ ಆಲ್ಸೋ ಫೈಲಿಂಗ್ ಎ PCR. ಸೊ ಯಾಸ್ ಟು ಆನ್ಸರಬಲ್. ಅವರು ರಾಜ್ಯದ ಜನತೆಗೆ ಉತ್ತರ ಕೊಡಬೇಕಾಗತ್ತೆ. ಯಾಕಂದರೆ ಆ ಹೆಣ್ಮಗಳು ಸಾಮಾನ್ಯ ಹೆಣ್ಮಗಳು, ಆದರೆ ಈತ ಒಬ್ಬ MLA, BJP MLA, ಪ್ರೆಸೆಂಟ್ ಗೌರ್ಮೆಂಟಿನ ಒಂದು ಅಂಗ. ಹಂಗಾಗಿ ಆತನ ಮೇಲೆ ಜವಾಬ್ದಾರಿ ಜಾಸ್ತಿ ಇದೆ. ಆಮೇಲೆ ಡ್ಯಾಮೇಜ್ ಜಾಸ್ತಿ ಆಗುತ್ತೆ. ಈಗ ಈಗ ಗ್ಲಾಸ್ ಸೆಂಟ್ರಲ್ ಇದ್ದು ಈ ಕಡೆಯಿಂದ ಕಲ್ಲು ಹೊಡೆದು ಆ ಕಡೆಯಿಂದ ಕಲ್ಲು ಹೊಡೆದ್ರು ಹೊಡೆದೋಗೋದು ಗ್ಲಾಸೇ. ರಾಜ್ಕುಮಾರ್ ಅವ್ರ ಗ್ಲಾಸ್ ಹೊಡೆದೋಗುತ್ತೆ. ಹಾಗಾಗಿ ಅದನ್ನು ತಡೆಯುವಂಥ ಒಂದು ಕೆಲಸ, ಯಾಕಂದರೆ ಅವ್ರೊಬ್ಬ MLA ಆಗಿ ಅವ್ರಿಗೆ ಸಾಕಷ್ಟು ಜನ ವೋಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಜನರ ನಂಬಿಕೆನ ಉಳಿಸ್ಕೊಳ್ಬೇಕಾದ ಅವ್ರ ಕೆಲಸ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.